ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ ಐದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ಅಪ್ಲಿಕೇಶನ್ ಎಲ್ರಿಗೂ ಸಾಲ ಅನ್ನೋದು ಸಿಗುತ್ತೆ ಹಾಗಾದ್ರೆ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಸೊ ಎಂಡವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಂತ ಪ್ರೆಸ್ ಮಾಡಿದ್ರೆ ನಾ ವಿಡಿಯೋ ಆಗಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಆ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೊಬಹುದು ಇಲ್ಲಿ ಇಂಗ್ಲೀಷು ಕನ್ನಡ ಹಿಂದಿ ಅಂತ ಕೇಳ್ತಿದೆ ನೀವು ಇಂಗ್ಲಿಷ್ ನಾ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಿದೀರಾ ಅನ್ನೋದಾದ್ರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಅನ್ನೋದು ತೋರಿಸಿದೆ ನೋಡ್ಕೋಬೋದು ಒಂದು ೂವರೆ ಲಕ್ಷ ರೂಪಾಯಿವರೆಗೂ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಎಷ್ಟು ತಿಂಗಳು ನೀವು ಟೆನ್ಯೂರ್ ಹಾಕಂತೀರಾ ಅನ್ನೋದೆಲ್ಲ ತೋರಿಸಿದೆ ಇದು ಇ ಎಮ್ ಐ ಕ್ಯಾಲ್ಕುಲೇಟರ್ ಅಂತ ಕರೀತಾರೆ ಇದನ್ನ ಇಲ್ಲೇ ನೀವು ಇ ಎಮ್ ಐ ಮಂತ್ಲಿ ಎಷ್ಟು ಇ ಎಮ್ ಐ ಬರುತ್ತೆ ಅಂತಂತ ಎಲ್ಲ ಚೆಕ್ ಮಾಡ್ಕೋಬೋದು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಲಕ್ಷಕ್ಕೆ ನಾನು ತೋರಿಸ್ಕೊಡ್ತಿದ್ದೀನಿ ನೋಡ್ಕೋಬೋದು ಒಂದು ಲಕ್ಷಕ್ಕೆ ನೀವು ಐದು ತಿಂಗಳೇನಾದರೂ ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದ್ರೆ ಐದು ತಿಂಗಳೇನಾದರೂ ಟೈಮ್ ತಗೊಂಡಿದ್ದೀರಾ ಕಟ್ಟಕ್ಕೆ ಅನ್ನೋದಾದ್ರೆ ಇಲ್ಲಿ ಇಪ್ಪತ್ತೊಂದು ಸಾವಿರದ ತೊಂಬತ್ತೆಂಟು ರೂಪಾಯಿ ಅನ್ನೋದು ನೀವು ಕಟ್ಕೋಬೇಕಾಗುತ್ತೆ ಅದೇ ರೀತಿ ಇವಾಗ ಆರು ತಿಂಗಳಿಗೆ ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ ಹದಿನೇಳು ಸಾವಿರ ರೂಪಾಯಿ ಥರ ಕಟ್ಕೊಂಡು ಹೋಗಬೇಕಾಗುತ್ತೆ ಆರು ತಿಂಗಳು ಕಟ್ಕೊಂಡು ಹೋಗಬೇಕಾಗುತ್ತೆ ಒಂದೊಂದು ಒಂದೊಂದು ಥರ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗತ್ತೆ ಮತ್ತು ಇಲ್ಲಿ ನಿಮಗೆ ನೋಡ್ಕೋಬೋದು ನೀವು ಏನೇನು ಫಿಲ್ ಮಾಡಬೇಕು ಈ ಅಪ್ಲಿಕೇಶನಲ್ಲಿ ಅಂತಂದರೆ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ನೇಮ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅದನ್ನೆಲ್ಲ ಫಿಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಮತ್ತು ಅಪ್ಲೋಡ್ ಐ ಡಿ ಪ್ರೂಫ್ ಅಂಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಸೊ ಅಷ್ಟು ಮಾಡಿದ್ದೀರಾ ಅನ್ನೋದಾದರೆ ಒಂದೂವರೆ ಲಕ್ಷ ರೂಪಾಯಿ ಅಪ್ರೂವ್ ಅನ್ನೋದು ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಪ್ರೂವ್ ಆಗುತ್ತೆ ಅಂತಂತ ಹೇಳಿದ್ದಾರೆ ಇದೆಲ್ಲ ಓಕೆ ಆಯಿತು ನಿಮಗೆ ಅಂತಂದರೆ ಇದೆಲ್ಲ ನೀವು ಸಬ್ಮಿಟ್ ಮಾಡ್ತೀರಾ ಅನ್ನೋದಾದರೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೆಲ್ಲ ನಿಮಗೆ ಇವರೆಲ್ಲ ಪಾರ್ಟ್ನರ್ಸ್ ಕಾಣಿಸ್ತಿದ್ದಾರೆ ನೋಡ್ಕೋಬೋದು ಎಚ್ ಡಿ ಬಿ ಬ್ಯಾಂಕ್ ಆಗಿರ್ಬೋದು ಐ ಐ ಎಫ್ ಎಲ್ ಫೈನಾನ್ಸ್ ಆಗಿರ್ಬೋದು ಪೇ ಯು ಆಗಿರ್ಬೋದು ಇವರೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ ಇಲ್ಲಿ ಅಪ್ಲೈ ನೋವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ ಅಕ್ಸೆಪ್ಟ್ ಅನ್ನೋದು ಮಾಡಿಕೊಂಡು ನೀವು ಅಪ್ಲೈ ಅನ್ನೋದು ಮಾಡ್ಕೋಬಹುದು ಗೈಸ್ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಜನರೇಟ್ ಆಗುತ್ತೆ ಆ ಎಂಟರ್ ಅನ್ನೋದಾದ್ರೆ ನೀವು ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಿದ್ದೀರಾ ಅಂತ ಅರ್ಥ ಆಗುತ್ತೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಖಂಡಿತವಾಗ್ಲು ಸಾಲ ಅನ್ನೋದಾದ್ರೆ ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಏನಾದ್ರೂ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್ ನೀವು ಮತ್ತು ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇಲ್ಲಿ ನಾನು ಬೆಸ್ಟ್ ಲೋನ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಒಂದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಸಾಲ ಅನ್ನೋದು ಸಿಗ್ತಿದೆ ಎಲ್ರಿಗೂ ಜಾಸ್ತಿ ಇದೆ ಅಪ್ಲಿಕೇಶನ್ ಸಾಲ ಸಿಕ್ತಿರೋದು ಈ ಅಪ್ಲಿಕೇಶನ್ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ನೀವು ಇಲ್ಲಿ ಕಾಣಿಸುತ್ತೆ ನೋಡ್ಕೋಬಹುದು ಸ್ಯಾಲ್ರಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ ಸೊ ಕ್ಯಾಶ್ ಆ ಕಾರ್ಡ್ ಯಾವ ರೀತಿ ನಿಮಗೆ ಸ್ಯಾಲ್ರಿ ಬರ್ತಿದೆ ಅಂತ ಅಂತ ಎಲ್ಲ ಕೇಳುತ್ತೆ ಇಲ್ಲಿ ನಿಮಗೆ ಆಪ್ಷನ್ ಅನ್ನೋದು ಕಾಣುತ್ತಲ್ಲ ಸೊ ಎಷ್ಟು ನಿಮಗೆ ಆಗಿ ಕ್ಯಾಶ್ ಬರುತ್ತೆ ಹ್ಯಾಂಡ್ಗೆ ಅಂತಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡ್ಕೊಬೋದು ಸೊ ನೀವು ಒಂದು ಕೊಡಬೇಕಾಗುತ್ತೆ ಅಂದರೆ ನಿಮಗೆ ಎಷ್ಟು ಬರ್ತಿರುತ್ತೋ ಅಷ್ಟು ಕೊಡಬೇಕಾಗುತ್ತೆ ಸೊ ಇದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಡೇಟಾ ಬರ್ತು ನಾನು ಮೊದಲೇ ಹೇಳೋದನ್ನಲ್ಲ ಇದನ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಅನ್ನೋದಾದರೆ ಸಿಗುತ್ತೆ ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗೆ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನನ್ನ ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನಲ್ಲಿ ಐದು ಸಾವಿರದಿಂದ ಒಂದು ಒಂದು ಲಕ್ಷ ರೂಪಾಯಿ ಸಾಲ ಅನ್ನೋದಾದರೆ ಕೊಡ್ತಾರೆ ನಿಮಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಎ ಪಿಯರ್ ರೇಂಜ್ ಅನ್ನೋದಾದರೆ ಇರುತ್ತೆ ಇಪ್ಪತ್ನಾಲ್ಕು ತಿಂಗಳೇನಾದರೂ ನೀವು ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದರೆ ನೋಡ್ಕೊಳ್ಳಿ ತೊಂಬತ್ತೊಂದು ದಿನದಿಂದ ನಿಮಗೆ ಇಪ್ಪತ್ನಾಲ್ಕು ತಿಂಗಳವರೆಗೂ ಟೆನ್ಯೂರ್ ಅನ್ನೋದಾದರೆ ಇರುತ್ತೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಇಪ್ಪತ್ತ್ನಾಲ್ಕು ಪರ್ಸೆಂಟಿಂದ ಮೂವತ್ತಾರು ಪರ್ಸೆಂಟ್ವರೆಗೂ ಎ ಪಿಯರ್ ರೇಂಜ್ ಅನ್ನೋದಾದ್ರೆ ಇರುತ್ತೆ ಅಂದರೆ ಪರ್ಸೆಂಟೇಜ್ ಅನ್ನೋದು ತೆಗಿತಾರೆ ಮತ್ತು ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಂತ ಚಾರ್ಜ್ ಅನ್ನೋದು ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿ ನೀವೇನಾದರೂ ಸಾಲ ತಗೊಂತೀರ ಅನ್ನೋದಾದ್ರೆ ಫಾರ್ ಎಕ್ಸಾಂಪಲ್ ಅನ್ನೋದು ತೊಗೊಳ್ಳಿ ಹದಿನೈದು ಸಾವಿರ ರೂಪಾಯಿ ತಗೊಂತಿದ್ದೀರಾ ಅನ್ನೋದಾದ್ರೆ ನಿಮಗೆ ಮೂವತ್ತಾರು ಪರ್ಸೆಂಟ್ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಆರು ತಿಂಗಳೇನಾದರೂ ನೀವು ಟೆನ್ಯೂರ್ ತಗೊಂಡಿದ್ದೀರಾ ಅನ್ನೋದಾದ್ರೆ ಪ್ರೋಸೆಸಿಂಗ್ ಫೀಸು ಎಂಟುನೂರ ಇಪ್ಪತ್ತು ಆರು ರೂಪಾಯಿ ಅನ್ನೋದು ಕಟ್ಟಬೇಕಾಗುತ್ತೆ ಮತ್ತೆ ಅಮೌಂಟ್ ಡಿಸ್ಬರ್ಸಲ್ ಆಗೋದು ಹದಿನಾಲ್ಕು ಸಾವಿರದ ನೂರ ಎಪ್ಪತ್ಮೂರು ರೂಪಾಯಿ ಅನ್ನೋದು ಡಿಸಬರ್ಸಲ್ ಆಗುತ್ತೆ ನೀವು ಟೋಟಲ್ ಇ ಎಮ್ ಐ ಪೇ ಮಾಡಬೇಕಾಗಿರೋದು ನೀವು ಡೈ ತಿಂಗಳ ತಿಂಗಳ ಪೇ ಮಾಡಬೇಕಾಗಿರೋದು ಈ ಎರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ತರ ನೀವು ಪೇ ಮಾಡ್ಕೊಂಡು ಹೋಗ್ಬೇಕು ಇಂಟ್ರೆಸ್ಟ್ ಅಮೌಂಟ್ ನೋಡೋದಾದ್ರೆ ನಿಮಗೆ ಇಷ್ಟು ಅನ್ನೋದು ಇರುತ್ತೆ ನೋಡ್ಕೋಬೋದು ಸೊ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡ್ಕೋಬೋದು ಹದಿನಾರು ಸಾವಿರದ ಆರುನೂರ ಹದಿಮೂರು ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ ಎಷ್ಟಕ್ಕೆ ಅಂತಂದರೆ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತ್ಮೂರು ರೂಪಾಯಿಗೆ ಸೊ ಇದು ಆರು ತಿಂಗಳಿಗೆ ಆಗಿರುತ್ತೆ ಇದೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ ಇವರೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ ಮುತ್ತೂಟು ಹೈ ಐ ಎಫ್ ಎಲ್ ಬ್ಯಾ ಬ್ಯಾಂಕು ಇರ್ತಾರಲ್ಲ ಇವರೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ ಫೋರ್ ಪಾಯಿಂಟ್ ಟೂ ರೇಟಿಂಗ್ಸ್ ಇದೆ ಟೆನ್ ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಅಪ್ಲಿಕೇಶನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ನೀರ ಪರ್ಸ್ನಲ್ ಲೋನ್ ಆಪ್ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದರೆ ಸಿಗುತ್ತೆ ಸೊ ಗೈಸ್ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಮುಖಾಂತರ ಪಡ್ಕೋಬಹುದು ಗೈಸ್ ಟ್ಯಾಂಕ್ ಯು ಆಲ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್